ಹೃದಯದಲ್ಲ. ಈಶ್ವರ ಗುರು ಆತ್ಮೀಯತೆ ಮೂರ್ತಿ ಭೇದ ವಿಭಾಗನೆ ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಯೇ ನಮಃ. ವೇದ ನಿತ್ಯವಿಧೇಯತ ತದುದಿತ ಕರ್ಮ ಸ್ವನುಷ್ಠೀಯತ. ಮೂರು ಪದವಿ ತದುದಿತ ಕರ್ಮ ಸ್ವನುಷ್ಠೀಯತ. ತದುದಿತ ಅದು ಹೇಳಿದ ಅಂದ್ರೆ ವೇದ ಹೇಳಿದ ಕರ್ಮ ಕರ್ಮವನ್ನು ಸ್ವನುಷ್ಠೀಯತ ಚೆನ್ನಾಗಿ ಅನುಷ್ಠಾನ ಮಾಡಿ. ಅದರಲ್ಲಿ ಒಂದು ಅಕ್ಷರದ ಕುರಿತು ಇವತ್ತು ಮದರಕ್ಕೆ ನಮ್ಮ ಮನಸ್ಸಿರುತ್ತೆ. ವೇದ ಬೋಧಿತವಾದ ಕರ್ಮವನ್ನ ವೇದ ಹೇಳಿದ ಕರ್ಮವನ್ನ ಸ್ವನುಷ್ಠೀಯತ ಚೆನ್ನಾಗಿ ಅನುಷ್ಠಾನ ಮಾಡಿ. ಸು ಯಾಕೆ ಸು ಅನುಷ್ಠೀಯತ ಅನುಷ್ಠೀಯತ ಮಾತ್ರ ಅರ್ಥ ಬರ್ತದೆ. ಅನುಷ್ಠೀಯತ ಅಂದ್ರೆ ಮಾಡುವಂತೆ ಅನುಷ್ಠಾನ ಮಾಡು. ವೇದ ನುಡಿದಿದ್ದರೆ ಜೀವನದಲ್ಲಿ ಅನುಷ್ಠಾನಗೊಳಿಸು. ಜೀವನಕ್ಕೆ ಬರ್ಬೇಕಲ್ವಾ? ಪುಸ್ತಕದಲ್ಲಿದ್ದರೆ ಸಾಧು, ಭಾಷಣದಲ್ಲಿದ್ದರೆ ಸಾಧು, ಸಂಭಾಷಣದಲ್ಲಿದ್ದರೆ ಸಾಧು. ಜೀವನಕ್ಕೆ ಬರಬೇಕು, ಅನುಷ್ಠಾನಗೊಳ್ಬೇಕು. ಅದೇ ಬೇಕಾದಷ್ಟು ದೊಡ್ಡ ಶಬ್ದ ಆಗೋದು. ಅನುಷ್ಠೀಯತ ಅನುಷ್ಠಾನಗೊಳಿಸು, ಜಾರಿಗೊಳಿಸುವುದಿಲ್ಲ. ಥಿಯರಿಗಳೇ ಬೇಡ, ಪ್ರಾಕ್ಟಿಕಲ್ ಇಲ್ಲ, ಥಿಯರಿಗಳೇ ಬೇಡ. ಥಿಯರಿಗಳು ಹೆಚ್ಚಾಗ್ಬಿಟ್ಟಿದೆ ನಮ್ಮ ದೇಶದಲ್ಲಿ, ಪ್ರಪಂಚದಲ್ಲಿ. ಅಂದ್ರೆ ಎಲ್ಲವನ್ನೂ ಬುದ್ಧಿಯಲ್ಲೇ ಕಲ್ಪನೆ ಮಾಡಿಬಿಡುತ್ತೆ, ಜೀವನದಲ್ಲಿ ಮಾಡೋಕ್ಕೆ ಯಾವುದೂ ಇಲ್ಲ ಅಂತ. ಎಲ್ಲವೂ ಬುದ್ಧಿ ಕಲ್ಪನೆಗೆ, ಎಲ್ಲವೂ ಭಾಷಣಕ್ಕೆ, ಎಲ್ಲವೂ ಪುಸ್ತಕ ಬರೆಯೋದಕ್ಕೆ, ಪ್ರವಚನಕ್ಕೆ, ಇಂಥದಕ್ಕೆ ಸೀಮಿತ ಆಗಿದೆ. ನಿಜ ಜೀವನದ ಅನುಷ್ಠಾನ ಮಾಡೋಕ್ಕೆ ಯಾವುದೂ ಇಲ್ಲ. ಹೇಳೋದಕ್ಕೆ ಪುರಾಣ, ತಿನ್ನೋದಕ್ಕೆ ಬದನೆಕಾಯಿ ತಿರೋದು. ನನಗೆ ಅದೇ ಬದನೆಕಾಯಿ ತಿನ್ನಬಾರದು ಅಂತ ಲೆಕ್ಕ. ತಿನ್ನಬಾರದ ವಸ್ತುಗಳು ಬೇಕೆ ಇಲ್ಲ ಬದನೆಕಾಯಿ. ಹಾಗೆ ಗೊತ್ತಿಲ್ಲ, ಹೆಚ್ಚಿನವರು ಗೊತ್ತಿಲ್ಲ, ಹಾಗೊಂದು ಏನಂತಲೇ ಗೊತ್ತಿಲ್ಲ. ಬದನೆಕಾಯಿ ತಿನ್ನುವಂಥ ಒಂದು ವಸ್ತುವಲ್ಲ. ಅದರಲ್ಲಿ ಹಿತ ಎಷ್ಟು ಇದೆಯೋ, ಹಿತ ಅಲ್ಲದೇನು ಜಾಸ್ತಿ ಇದೆ. ಹಾಗಾಗಿ ತಿನ್ನೋಕೆ ಬದನೆಕಾಯಿ, ತಿನ್ಬೇಕಾದ್ರೆ ಪುರಾಣ ಇಲ್ಲ ಅಂತ. ಜೀವನದಲ್ಲಿ ಅನುಷ್ಠಾನ ಮಾಡಬೇಕಾದ್ರೆ ಇಲ್ಲ ಅಂತ. ಹಾಗಾಗಿ ಅನುಷ್ಠಾನಕ್ಕೆ ಒತ್ತು ಕೊಟ್ಟು ಶಂಕರ ಅನುಷ್ಠಾನ ಮಾಡು. ವೇದ ಇರುವುದು ಬರೇ ಓದೋದಕ್ಕಲ್ಲ, ಬರೇ ಕೇಳೋದಕ್ಕಲ್ಲ, ಬರೇ ಹೇಳೋದಕ್ಕಲ್ಲ, ಮಾತಾಡೋದಕ್ಕಲ್ಲ, ಚರ್ಚೆ ಮಾಡೋದಕ್ಕಲ್ಲ, ಬರೇ ಶಾಲು ಸನ್ಮಾನಗಳಿಗಲ್ಲ ಅಂತ. ಎಷ್ಟೋ ಬಾರಿ ವಿದ್ವಾಂಸರುಗಳು ಅಂದ್ರೆ ಅಷ್ಟೇ ಅಂತ. ಅವ್ರ ಜೀವನ ಒಳಗೆ ಕಡಿಮೆ, ಹೊರಗೆ ಜಾಸ್ತಿ. ಹೊರಗೆ ಅಂದ್ರೆ ಮನೆಯ ಹೊರಗೆ ಶಾಲೆಯಿಂದ ಜಾಸ್ತಿ. ವೇದ ಕೊಟ್ಟಿದ್ದೇನು ಜೀವನದಲ್ಲಿ? ನೂರು ಶಾಲು ಕೊಟ್ಟಿತು ವೇದ, ನೂರು ಶಾಲು ಕೊಟ್ಟಿತು. ಅದರಲ್ಲಿ ಜರಿ ಶಾಲು, ಬೆಲೆ ಬಾಡುವ ಶಾಲು, ಕೆಂಪು ಶಾಲು, ವಿದ್ವಾಂಸರ ಶಾಲು, ಪಂಡಿತರ ಶಾಲು. ಒಳಗೇನಾದ ವೇದ ಒಳಗೆ ಇಳಿಯೋದು ಬಿಟ್ಟು ಹೊರಗೆ ಭಾರವಾಗಿ ಉಳಿತಾ, ಹೆಗಲಿನಲ್ಲಿ ಶಾಲವಾಗಿ ಉಳಿತಾ. ತಾಣರಯ ಭಾರ ಹಾಡಕ್ಕಿರಾಗು ಅದೀತ್ಯ ವೇದ ನವಿಜಾನಾತಿ ವರ್ತನ. ಇದು ವೇದಾಂಗವೇ ಹೇಳಿದ ಒಂದು ಮಾತು. ವೇದ ಅಂದ್ರೆ ವೇದವನ್ನು ಓದಿ ಅದನ್ನು ಅರಿಯದಿದ್ರೆ, ಅದನ್ನ ಅರ್ಥ ಮಾಡ್ಕೊಳ್ತಿದ್ರೆ, ಜೀವನದಲ್ಲಿ ತರದೇ ಇದ್ರೆ ಅವನು ಹೇಗಾದ ಅಂದ್ರೆ ಕೇವಲ ಭಾರ ಹಾರಕ. ಹೇಗೆ ಅಂದ್ರೆ ಕತ್ತೆ ಇದ್ದ ಹಾಗೆ, ಕತ್ತೆ ಅಗಸರ ಕತ್ತೆ ಇದೆಯಲ್ಲ, ಆ ಕತ್ತೆ ಬೆಲೆ ಬಾಳುವ ವಸ್ತುಗಳನ್ನ ಹೊರುತ್ತದೆ, ರಾಜ ವಸ್ತುಗಳನ್ನು ಕೂಡ ಹೊರುತ್ತದೆ. ಅದು ತೊಟ್ಕೊಳ್ಳೋದು ಅದಕ್ಕಿಲ್ಲ. ಸ್ಥಾನವನ್ನೇ ಭಾರ ಹಾರಕ್ಕೆ ಲಾಭ ಯಾರು ಅಂದ್ರೆ ವೇದವನ್ನು ಸುಮ್ಮನೆ ಓದಿ ಅದನ್ನ ಅರ್ಥ ಮಾಡ್ಕೊಳ್ತಾ ಇದ್ದವನು, ಜೀವನದಲ್ಲಿ ಅದನ್ನು ಅನುಷ್ಠಾನ ಪಡಿಸ್ತಾ ಇದ್ದವನು, ಅವನು ಹಾಗಾದ ಕತ್ತೆ ಹಾಗಾದ ಅವನು ಹಾಗೆ ಹೊರಕೆ ಮಾಡಿದ್ದಾರೆ. ಸುಮ್ಮನೆ ಕಂಠಪಾಠ ಮಾಡಿದ ವಿದ್ವಾಂಸರಿಗೆ ಅಷ್ಟೇ ಬೆಲೆ. ಒಂದು ದಿನ ಕತ್ತೆ ವಸ್ತುವನ್ನು ತೊಟ್ಟಿತ ಹೊತ್ತದ್ದಷ್ಟೇ, ಏನ್ ಲಾಭ? ಇನ್ನೊಂದು ಉದಾಹರಣೆ ಸೋಟಿಂದ ಕೊಡ್ಬೋದು. ಪಾಯಸದ ಪಾತ್ರೆಯಲ್ಲಿ ಸೌಟಿದೆ, ಪಾಯಸ ಪಡಿಸಿದ ಸೌಟ್ ಬೇಕು, ಅದರೊಳಗೆ ಇದೆ ಪಾಯಸದ ಒಳಗೆ ಇದೆ.
ಎಂತ ಭಾಗ್ಯಶಾಲಿ ಅಲ್ವಾ ಸೋಟು. ನಮ್ಗೆ ನಮ್ಮ ಒಳಗೆ ಪಾಯಸ ಹೋಗ್ತದೆ ಸ್ವಲ್ಪ, ಅದಾಗಲ್ಲ ಅದು ಅದೇ ಪಾಯಸ ಒಳಗಿದೆ ಮುಡುಗಿದೆ ಅಲ್ಲೇ. ಎಂತ ಧನ್ಯ ಜೀವಿ ನೋಡಿ, ಪಾಯಸದ ಬಗ್ಗೆ ಏನಾದ್ರು ಗೊತ್ತಿದ್ರೆ ಸೋಟಿಗೆ ಗೊತ್ತಿರ್ಬೇಕು, ಅದರೊಳಗೆ ಇದೆಯಲ್ಲ ಏನ್ ಪ್ರಯೋಜನ ಹೇಳಿ, ರುಚಿ ನೋಡುತ್ತ ಅದು. ಅದಕ್ಕೆ ಪಾಯಸದ ರುಚಿ ಗೊತ್ತಿದ್ಯಾ, ಅದ್ರೊಳಗೆ ಒಂದಿಷ್ಟ ಆದ್ರೂ ಹೋಗಿದ್ಯಾ, ಒಂದಿಷ್ಟ ಆದ್ರೂ ಒಂದು ಬಿಂದು ಆದ್ರೂ ಅದ್ರೊಳಗೆ ಹೋಗಿದ್ಯಾ, ಇಲ್ಲ ಏನ್ ಪ್ರಯೋಜನ. ಹಾಗೆ ಜೀವನಕ್ಕೆ ಬರೆದಿದ್ರೆ, ಅದು ಅನುಷ್ಠಾನಕ್ಕೆ ಬರದೇ ಇದ್ರೆ, ಈಗ ಇದಾದ್ರೆ ನಾವು ಕೂತು ನಾವೀಗ ಕೂತು ಮಾತಾಡ್ತಾ ಇದ್ದೇವೆ ಸುಮ್ಮನೆ, ಒಂದು ಟೈಮ್ ಪಾಸ್, ಒಂದು ಕಾಲಕ್ಷೇಪ ಸಂಜೆ ಹೊತ್ತಿಗೆ, ಅದು ಕೂಡ ಇಲ್ಲಿ ಕೂರೋಣ ಹಾಕಿದ್ರೆ ಪಾರ್ಕ್ ಇದೆ ಅಲ್ಲಿ, ಹಾಗಿದ್ರೆ ಅಲ್ಲೇ ಕೂರಿ, ಪರಪಕ್ಷ ಹೊಸ ಗಾಡಿ ಸಿಗ್ಬೋದು ನಿಮ್ಗೆ, ಚೂರು ಓಡಾಡಿದ್ರೆ ಒಂದು ಕೆಲವು ಗ್ರಾಮ ಅಂದ್ರೂ ಕಡಿಮೆ ಆಗ್ಬೋದು. ಇಲ್ಲಿ ಬರೋದು ಅದೇ ಉದ್ದೇಶಕ್ಕೆ, ಭಾರ ಇಳಿಸ್ಕೊಳ್ಳೋಕ್ಕಿಂತಲೇ ಬರೋದು, ತೂಕ ಇಳಿಸಕ್ಕಿಂತಲೇ ಬರೋದು, ಇಲ್ಲಿ ಬರೋದು ಕೂಡ ಭಾರ ಕಡಿಮೆ ಮಾಡ್ಕೊಳ್ಳೋಕ್ಕಿಂತ ಹೃದಯ ಭಾರವನ್ನ, ಬದುಕಿನ ಭಾರವನ್ನ ನೀಗ್ಲಿಕ್ಕಿಂತಲೇ ಬರೋದು ಇಲ್ಲಿಯೂ ಕೂಡ. ಅದು ನೀಗ್ಬೇಕಾದ್ರೆ ಒಂದಿಷ್ಟಾದ್ರೂ ಒಳಗೆ ಹೋಗ್ಬೇಕು, ಒಂದಿಷ್ಟಾದ್ರೂ ಒಳಗೆ ಅಂದ್ರೆ ಮನಸ್ಸಿನ ಒಳಗೆ, ಹೃದಯದೊಳಗೆ ಹೋಗ್ಬೇಕು ಮಾತ್ರ ಅಲ್ಲ, ಜೀವನದೊಳಗೆ ಹೋಗ್ಬೇಕು. ಅದು ಜೀವನದೊಳಗೆ ಹೋಗ್ತಿದ್ರೆ ಯಾವುದು ಪ್ರಯೋಜನ ಇಲ್ಲ. ಹಾಗಾಗಿ ಅನುಷ್ಠೀಯತ ಅನ್ನೋ ಶಬ್ದ ಬಳಸಿದ್ದಾರೆ, ಕ್ರೇತ ಅಂತ ಹೇಳ್ಬಿಡಲಿಲ್ಲ ಶಂಕರಾಚಾರ್ಯ, ಬೇರೆ ಬೇಕಾದಷ್ಟು ಪದಗಳಿದ್ದಾವೆ ಬಳಸೋದಕ್ಕೆ. ಶಂಕರು ಬಳಸಿದ ಪದ ಅನುಷ್ಠೀಯತ, ಅನುಷ್ಠಾನ ಮಾಡುವುದನ್ನು, ಬರೀ ಥಿಯರಿ ಅಲ್ಲ ಪ್ರಾಕ್ಟಿಕಲ್ ಆಗಿದೆ ಜೀವನಕ್ಕೆ ಬರಲಿ. ಅಷ್ಟೆಲ್ಲ ಭೇದ ಓದಿದ್ರು ಪ್ರಯೋಜನ ತೊಂದರೆ ಇಲ್ಲ, ಇಷ್ಟೇ ಓದು, ಆದರೆ ಓದಿದ್ದು ನಿಮ್ಮ ಜೀವನದಲ್ಲಿ ಬರಲಿ. ನಿಮಗೆಲ್ಲ ಆ ಉದಾಹರಣೆ ಗೊತ್ತೇ ಇದೆ, ಪಂಡಿತರೊಬ್ಬರು ದೋಣಿ ಹೋಗ್ತಾ ಇದ್ರು, ಅದಕ್ಕಿಂತ ಒಳ್ಳೆ ಉದಾಹರಣೆ ಬೇರೆ ಯಾವುದೂ ಇಲ್ಲ. ಪಂಡಿತರಿಗೆ ಸುಮ್ಮನೆ ಕೂತ್ಕೊಳ್ಳೋಕೆ ಮನಸ್ಸಾಗಲಿಲ್ಲ, ಆ ದೋಣಿ ಅವ್ರ ಜೊತೆ ಸಂಭಾಷಣೆ ಶುರು ಮಾಡಿದ್ರು. ಅದೇನಂದ್ರೆ ಇಬ್ಬರು ಉತ್ತರ ಧ್ರುವ ದಕ್ಷಿಣ ಧ್ರುವ ಆಗ್ಬಿಟ್ಟಿದ್ದಾರೆ, ಅವನು ಯಾವುದ್ರಲ್ಲಿ ಎಕ್ಸ್ಪರ್ಟ್ ಇವ್ರಿಗೆ ಅದು ಗೊತ್ತೇ ಇಲ್ಲ ವಿಷಯ, ಇವ್ರ ಕ್ಷೇತ್ರ ಅವನಿಗೆ ಬೆಂಗಳೂರಿನಲ್ಲಿ ಇಲ್ಲ. ಪಾಪ ಅವನ ಪಾಡಿಗೆ ಅವನು ಅವನ ಕೆಲಸ ಮಾಡ್ತಾ ಇದ್ದ ಬೇಕಾಗಿರೋ ಚಿತ್ರದಿಂದ, ಅದ್ರ ಪಂಡಿತರು ಅವನು ಮಾತಿಗಳಿರ್ತಾರೆ. ಮಾತಿಗಳು ಹೇಳಿದ್ದೇನು, ನಿಮ್ಗೆ ಏನು ಗೊತ್ತು, ನಿಮ್ಗೆ ವೇದ ಗೊತ್ತಾ? ಗೊತ್ತಿಲ್ಲ ಸರ್. ನಿಮಗೆ ತರ್ಕ ಗೊತ್ತಾ? ನಿಮಗೆ ಅಲಂಕಾರ ಗೊತ್ತಾ? ನಿಮಗೆ ಮೀಮಾಂಸ ಗೊತ್ತಾ? ಅಂದ್ರೆ ಅವ್ರಿಗೊಂದು ತೃಪ್ತಿ ಇದೆ, ನಿಮ್ಗೆ ಗೊತ್ತಿಲ್ಲ ನಂಗೆ ಗೊತ್ತಿದೆ, ನೀನಷ್ಟೇ ಎಷ್ಟು ನೀನು ಅಷ್ಟೇ, ಅದಕ್ಕೆ ತೊಂದರೆ ಇರಲಿಲ್ಲ. ಅವ್ರು ಹೇಳ್ಬೇಕಾದ್ರೆ ಹೇಗೆ ಹೇಳಿದ್ರು ಅಂತಂದ್ರೆ, ನಿಮಗೆ ಇದು ತರ್ಕ ಗೊತ್ತಾ? ಗೊತ್ತಿಲ್ಲ ಅಂತ. ಆಗ ನನ್ನ ಕಾಲ್ಭಾಗ ಜೀವನಲ್ಲಿ ದಂಡ ಬರ್ತಾನೆ ನನ್ನ ಆಯಸ್ಸು. ವೇದಾಂತ ಗೊತ್ತಾ? ಗೊತ್ತಿಲ್ಲ ಅಂತ. ಅಂದ್ರೆ ಅರ್ಧ ಭಾಗ ನನ್ನ ಆಯಸ್ಸು ವ್ಯರ್ಥ. ಮೀಮಾಂಸ ಗೊತ್ತಾ? ಗೊತ್ತಿಲ್ಲ. ಮುಕ್ಕಾಲು ವಯಸ್ಸು ದಂಡ ವ್ಯರ್ಥ ನಿಮ್ಮದು. ಅಷ್ಟೊತ್ತಿ ನೋಡಿ ಗಾಳಿ ಬೀಸ್ತು. ದೋಣಿಯೇ ಅಡಿಮೆ ಆಗುವ ಗೊತ್ತು, ಈಜು ಬಂದವನು ಮಾತ್ರ ಬರುತ್ತಾನೆ. ಅದಕ್ಕೆ ದೋಣಿಯನ್ನು ಕೇಳಿದಂತೆ ಪಂಡಿತ, ಒಂದೇ ಪ್ರಶ್ನೆ ಹೇಳಿದ್ದಾನೆ. ಜೀವನದಲ್ಲಿ ಇಂಥ ಪ್ರಶ್ನೆಗಳು ಒಂದೊಂದೇ ಸರಿ ಬರ್ತಾರೆ, ಪದೇ ಪದೇ ಬರೋದಿಲ್ಲ. ಒಂದೇ ಪ್ರಶ್ನೆ, ಈಜು ಬರುತ್ತೆ ನಿಮ್ಗೆ? ಇಲ್ಲ. ಜೀವನವೇ ಅವ್ರ ಮುಖಾಂತರವೇ ಬಂದಿದ್ರು ಪಂಡಿತರು, ಇವನು ಪೂರ್ಣ ಮಾಡಿದ್ದಾರೆ. ಜೀವನವೇ ಬರ್ತಾರೆ, ಈಗ ಹೋಗ್ತಿದೆ. ಹಾಗೆ ಅಂದ್ರೆ ಅನುಷ್ಠಾನದ ಬರ್ದಿರೋ ವಿದ್ಯೆಗಳು ಎಷ್ಟಿದ್ರೆ ಏನು, ಅವನು ಬಿಡುವುದೇ ಜೀವನದ ಪ್ರವಾಹದಲ್ಲಿ. ಜೀವನದ ನದಿ ಇದೆಯಲ್ಲ, ಅದು ಅವನನ್ನು ತೆರಿಸೋದಿಲ್ಲ, ಮುಳುಗಿಸುತ್ತೆ. ಒಂದಾದ್ರೂ ಜೀವನದಲ್ಲಿ ಅನುಷ್ಠಾನ ಮಾಡೋದು ಬರುವಂತದ್ದಿದ್ರೆ, ಈಗ ಏ ಜೀವನ ತಂದ್ಕೊಳ್ಳಿ, ಅವನ ಜೀವನದಲ್ಲಿ ಅನುಷ್ಠಾನ ಮಾಡಿದಾನ, ಅದು ಬರೀ ತೇರಿ ಅಲ್ಲ. ಈ ಕೈ ಆದ್ಮೇಲೆ ಬಲಗೈ ಆದ್ಮೇಲೆ ಎಡಗೈ ಅಂತ ಹೀಗೆ ಬೀಸ್ಬೇಕು ಅಂತ ಶಾಸ್ತ್ರವೂ ಹೆಚ್ಚಿದ್ದಾಗಿಲ್ಲ ಅದಕ್ಕೇನು ಆ ತರ. ಹಾಗೆ ಪುಸ್ತಕದಲ್ಲಿ ನೋಡಿದ್ರೆ ಏನ್ ಪ್ರಯೋಜನ ಇದೆ? ಅದು ಮಾಡಿದ್ರೆ ಮಾತ್ರ ನೀವು ಒಂದು ನಾಲ್ಕು ಸಾವಿರ ನೀರು ಕುಡಿಬೇಕು, ಆಗಲೇ ಹೀಗೆ ಬರೋದು. ಎಷ್ಟೇ ನಿಮ್ಮ ಪುಸ್ತಕದಲ್ಲಿ ಅಥವಾ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಎಷ್ಟೇ ತೋರಿಸಿದ್ರು ಪ್ರಯೋಜನ ಇಲ್ಲ ಈಜಿನ ಬಗ್ಗೆ. ನೀರಿಗೆ ಇಳಿಸ್ಬಿಡಿಸ್ಬೇಕಾಗತ್ತೆ ಮಗುವನ್ನ. ಹಾಗೆ ಕಲಿತ್ರೆ ನೀವು ಎಷ್ಟು ಅಂಥದ್ದು ಕಲ್ತಿದ್ದೀರೋ ಅಷ್ಟು ನಿಮಗೆ ಜೀವನದಲ್ಲಿ ಪ್ರಯೋಜನ ಆಗತ್ತೆ. ಅದು ಭಗವಂತ ರೂಪದಲ್ಲಿ ಬರುತ್ತೆ ಕರ್ಮ. ಈಜು ಕಲ್ತಿದ್ದವನು ಈಜು ದೇವರ ಆಯ್ತು ಅವನಿಗೆ, ಆ ಕರ್ಮವೇ ಭಗವಂತ. ತದುದಿತಮ್ಮನು ಶಬ್ದ ತುಂಬಾ ಚೆನ್ನಾಗಿದೆ. ತದುದಿತಮ್ಮನು ಬೇಗ ಹೇಳಿದ್ದು ಅಂತ ಒಂದು ಸುಲಭವಾದ ಅರ್ಥ, ಆದ್ರೆ ಆ ಪದ ಪ್ರಯೋಗ ಹೇಗಿದೆ? ವೇದದಲ್ಲಿ ಉದಯವಾಗಿರುವ ಕರ್ಮ, ಉದಿಸಿದ ಕರ್ಮ. ವೇದದಲ್ಲಿ ಉದಿಸಿದ ಕರ್ಮ,
ಕರ್ಮ ಉದಿಸತ್ತೆ ವೇದದಲ್ಲಿ, ಕರ್ಮೋದಯ ಅದು. ಅಂದ್ರೆ ತಾನೇ ತಾನೇ ವೇದದಲ್ಲಿ ಆವಿರ್ಭವಿಸುತ್ತಿದೆ ಕರ್ಮಗಳೆಲ್ಲ. ಆ ಎಕ್ಸ್ಪೀರಿಯನ್ಸ್ ಇದೆ ವೇದಾಂತ ಎಕ್ಸ್ಪೀರಿಯನ್ಸ್ ಅಂತ ನಿಮ್ಗೆ ಆಗಲು ಹೇಳಿದ್ದೇನೆ. ಅವನು ಆ ಅನುಭೂತಿಯಲ್ಲಿ ಉದಿಸಿ ಬಂದ ಕರ್ಮಗಳು ದೇವರ ಆ ರೂಪದಲ್ಲಿ ಉದಿಸಿ ಬಂದಿದ್ದು ಕರ್ಮಗಳ ರೂಪದಲ್ಲಿ ಜೀವವನ್ನು ಉದ್ಧಾರ ಮಾಡಲಿಕ್ಕೆ. ಹಾಗಾಗಿ ಒಂದು ಈಜು ಕೂಡ ಅವನನ್ನು ಉದ್ಧಾರ ಮಾಡುತ್ತೆ. ಅಲ್ಲಿಗೆ ತಾತ್ಕಾಲಿಕವಾಗಿ ಒಂದು ರಕ್ಷಣೆ ಆಗ್ತದೆ ನೋಡಿ, ಅವನ ಜೀವನ ಬಚಾವಾಯಿತು. ಜೀವವೇ ಬಚಾವಾಗುವಂತಹ ಅನೇಕ ಸಂಗತಿಗಳನ್ನ, ಅನೇಕ ಕರ್ಮಗಳನ್ನ ವೇದ ಹೇಳಿದೆ. ಅಂದ್ರೆ ಅದು ಅನುಷ್ಠಾನ ಮಾಡಕ್ಕಿರೋದು. ವೇದದ ಪರೀಕ್ಷೆ ಪಾಸ್ ಆಗಿ ಡಿಗ್ರಿ ತಗೊಂಡೆ. ಇಷ್ಟು ಡಿಗ್ರಿ ಇದೆ, ಇಷ್ಟು ಶಾಲೆ ಇದೆ, ಇಂತಿಷ್ಟು ಪುಸ್ತಕ ಬರೆದಿದ್ದೇನೆ, ಇಷ್ಟು ಜನರಿಗೆ ಪಾಠ ಮಾಡಿದ್ದೇನೆ, ಏನು ಪ್ರಯೋಜನ ಇಲ್ಲ. ಎಷ್ಟು ಜೀವನ ಜೀವನದಲ್ಲಿ ಬಂತು, ಕೊನೆಗೂ ಉಳಿಯೋದಷ್ಟೇ. ಎಷ್ಟು ಜೀವನದಲ್ಲಿ ಜಾರಿ ಆಯಿತು. ಅವರು ಇನ್ನೊಂದು ಹೆಚ್ಚಾಗಿ ಬಂದವರಿಗೆ ಸ್ವನುಷ್ಠೀಯತಾನ ಅಂತಾರೆ ಬೇರೆ. ಅನುಷ್ಠೀಯತಾನ ಅಂತ ಸಾಕಿತ್ತು ಅನುಷ್ಠಾನ ಮಾಡೋದನ್ನ. ಸು ಅಂತ ಸೇರಿಸ್ತಾರೆ, ಚೆನ್ನಾಗಿ ಅನುಷ್ಠಾನ ಮಾಡು. ಅಂದ್ರೆ ಮಾಡುವ ಕರ್ಮವನ್ನು ಚೆನ್ನಾಗಿ ಮಾಡು, ಅದು ಅದು ವಿಶೇಷ. ಆ ಸುಗೆ ತುಂಬಾ ಅರ್ಥ ಇದೆ. ಸು ಅಂದ್ರೆ ಸಾಕು, ಮುಂದಿಂದೆಲ್ಲ ಗೊತ್ತಾಗತ್ತೆ. ಅಲೆಗಾದ್ರೆ ಸು ಅಂದ್ರೆ ಸುಕ್ಕಿನುಂಡೆ, ಈಗೆಲ್ಲ ಅದು ಇಲ್ಲ ಸುಕ್ಕಿನುಂಡೆ ಇದೆ ಸ್ವಲ್ಪ ಹಳೆ ಕಾಲದ ಪಕ್ಷಿ. ಅದು ಆ ಒಂದು ಅಕ್ಷರದಲ್ಲಿ ಎಷ್ಟಿದೆ ಅಂತ, ಅಸು ಅನ್ನೋದ್ರಲ್ಲಿ ಎಷ್ಟಿದೆ. ಚೆನ್ನಾಗಿ ಶೋಭನಂ ಯಥಾ ಭವತಿ ತಥಾ ಅನುಷ್ಠೀಯತ. ಅಂದ್ರೆ ಅದು ಅದು ಹೇಗೆ ಮಾಡಿದ್ರೆ ಪರಿಪೂರ್ಣ ಆಗುತ್ತೋ, ಚೆನ್ನಾಗಿ ಆಗುತ್ತೋ, ಹಾಗೆ ಅದನ್ನು ಅನುಷ್ಠಾನ ಮಾಡು ಆ ಕರ್ಮವನ್ನ. ಆಗದ್ರೆ ಫಲ ಇದೆ. ಇದ್ರ ಬಗ್ಗೆ ಈ ಮೊದಲೇ ವಿಮರ್ಶೆ ಬಂದಿದೆ. ಔಷಧದ ಬಗ್ಗೆ ನಾವು ವಿಮರ್ಶೆ ಮಾಡ್ತೀವಿ. ಒಂದು ಔಷಧ ಅದು ಆ ರಿಸಲ್ಟ್ ಕೊಡ್ಬೇಕು ಅಂದ್ರೆ ಕರ್ಮ ಸರಿಯಾಗಿ ಆಗಿರ್ಬೇಕು. ಅದರ ಹಿಂದೆ ಔಷಧವನ್ನು ತಯಾರು ಮಾಡುವ ಕರ್ಮ ಇದೆಯಲ್ಲ, ಅಲ್ಲಿ ಕಾಂಪ್ರಮೈಸ್ ಇರಬಾರದು. ಹಿಂದಿನ ಕಾಲದಲ್ಲಿ ಒಂದು ಔಷಧವನ್ನ ಸಂಗ್ರಹ ಮಾಡಲು ಕೂಡ ಕಾಲಗಳನ್ನು ಹೇಳಿದ್ದಾರೆ. ಆ ಔಷಧ ಎಚ್ಚರವಾಗಿರುವ ಕಾಲ ಇದೆಯಂತೆ, ಔಷಧ ಸುಪ್ತವಾಗಿರುವ ಕಾಲ ಇದೆಯಂತೆ, ಔಷಧ ಸ್ವಪ್ನದಲ್ಲಿರುವ ಕಾಲ ಇದೆಯಂತೆ. ಅದು ಜೀವದಲ್ಲೇ ನಮ್ಮ ಹಾಗೆ ನಮಗೂ ಎಚ್ಚರ ಇದೆ, ನಮಗೂ ಸ್ವಪ್ನ ಇದೆ, ನಮಗೂ ಸುಷುಪ್ತಿ ಇದೆ, ಇದೆಲ್ಲ ನಂಬಿದ ನೋಡಿ. ಹಾಗೆ ಗಿಡಮೂಲಿಕೆ ಕೂಡ ಇದೆ. ಅದು ಔಷಧ ಸುಪ್ತವಾದ ಕೊಯ್ಕೊಂಡು ಬಂದ್ರೆ ಅದರ ಪರಿಣಾಮ ಕೂಡ ಸುಪ್ತವಾಗಿರುತ್ತೆ. ಅದೇ ಗಿಡ, ಅದೇ ಸೊಪ್ಪು, ಅದೇ ಅದು. ಆದ್ರೆ ಆ ಫಲ ಬರೋದಿಲ್ಲ, ಯಾಕೆಂದ್ರೆ ಫಿಸಿಕಲ್ ಆಗಿ ಎಲ್ಲ ಹಾಗೆ ಇದ್ರು ಕೂಡ ಅದರೊಳಗೆ ಅದ್ರ ಚೇತನ ಸುಪ್ತವಾಗಿತ್ತು, ಜಾಗೃತವಾಗಿರಲಿಲ್ಲ. ಆ ಫಲ ಕೊಡೋದಿಲ್ಲ. ಅದು ವೈದ್ಯನಿಗೆ ಅಷ್ಟು ಮಟ್ಟಿಗೆ ಅವನು ಜ್ಞಾನ ಇರಬೇಕು ಅಂತ ಅಂದ್ರೆ ಗಿಡಮೂಲಿಕೆ ಜೊತೆಗೆ ಅಂತ ಒಡನಾಡ ಇರ್ಬೇಕು, ಅವನಿಗೆ ಅಂತ ಬಾಂಧವ್ಯ ಇರ್ಬೇಕು. ಎಚ್ಚೆತ್ತಿದೆಯಾ, ಸುಪ್ತವಾಗಿದೆಯಾ, ಸ್ವಪ್ನದಲ್ಲಿದೆಯಾ? ಒಂದು ಉದಾಹರಣೆ ಹೇಳಿದ್ದು ಅಂತ ಅಂದ್ರೆ ಔಷಧ ಫಲ ಕೊಡ್ಬೇಕಾದ್ರೆ ಅಂದ್ರೆ ಹಿಂದೆ ಎಷ್ಟಿದೆ ವಿಷಯ. ಹನುಮಂತ ಸಂಜೀವಿನಿ ಪರ್ವತಕ್ಕೆ ಬಂದಲ್ಲ, ಔಷಧ ಪರ್ವತಕ್ಕೆ ಬಂದಲ್ಲ, ಅದು ಮಾಯ ಆಯ್ತಂತೆ. ಆ ಗಿಡ ಮೂಲಿಕೆ ಯಾವುದು ಕಂಡು ಬರಲಿಲ್ಲ, ಯಾಕೆಂದ್ರೆ ನೀನು ವೈದ್ಯ ಅಲ್ಲ ಅಂತ ಅಷ್ಟೇ. ಹನುಮಂತ ಆಗಿರ್ಬೋದಲ್ಲ, ಅದು ಬೇರೆ ವಿಷಯ. ನೀ ವೈದ್ಯನಾ, ನೀನು ಅಧಿಕಾರಿ ಅಲ್ಲ. ಎಲ್ಲ ಗಿಡ ಮೂಲಿಕೆಗಳು ಮರೆ ಆದವು. ಪಾಪ ಹನುಮಂತ ಅಂದ್ರೆ ಬೇರೆ ದಾರಿ ಇತ್ತು ಬಿಡಿ, ಅವನು ಪರ್ವತ ಅಂತ ಹೇಳಬಾರ್ದು. ಸುಶೇಣನಿಗೆ ಕಾಣಿಸ್ತದಲ್ಲ, ಹನುಮಂತನಿಗೆ ಮನೆಗೂ ಕಂಡಿದ್ದಕ್ಕೆ ಕಾಣಿಸ್ತಾ ಇದ್ದಿದ್ದು. ಆ ಕಪಿ ವೈದ್ಯ ಇದ್ದಾನಲ್ಲ ಸುಶೇಣ ಅಂತ, ಅವನಿಗೆ ಕಾಣಿಸ್ತಂತೆ. ಅವನು ಔಷಧವನ್ನು ಸಂಗ್ರಹ ಮಾಡಿತಂದು ಲಕ್ಷ್ಮಣವನ್ನು ಬದುಕಿಸ್ತಾನೆ. ಅದು ಹನುಮಂತನಿಗೆ ಕಾಣಲಿಲ್ಲ. ಅಂದ್ರೆ ಆ ವಿಜ್ಞಾನ ಅದು ಎಲ್ಲರಿಗೂ ಇರುವಂತದ್ದಲ್ಲ, ಅವರವರಿಗಿದೆ ಅದು, ಅವರವರ ಪರಿಣತಿ ಕ್ಷೇತ್ರಗಳದು. ನಾವು ಮೊದಲು ಈ ಮೊದಲೇ ಹೇಳಿದಾಗೆ ಔಷಧಿಯನ್ನು ಎಷ್ಟು ನೆನೆಸ್ಬೇಕು, ಎಷ್ಟು ಕುದಿಸ್ಬೇಕು, ಎಷ್ಟು ಒಣಗಿಸ್ಬೇಕು, ಎಷ್ಟು ಯಾವನ್ನು ಸೇರಿಸ್ಬೇಕು, ಅದನ್ನೆಲ್ಲ ವ್ಯತ್ಯಾಸ ಮಾಡಿ. ಅಂದ್ರೆ ಸ್ವರುಚಿಯಿಂದ ಆಗದೆ ಅದು ಚೆನ್ನಾಗಾಗದೆ ಫಲ ಬರುತ್ತಾ? ತಗೊಂಡ ಔಷಧ ಕಾಯಿಲೆ ವಾಸಿ ಆಗಿರಲಿಲ್ಲ ಅಂದ್ರೆ ಯಾರ ಜವಾಬ್ದಾರಿ ಅದಕ್ಕೆ? ಔಷಧಿ ಔಷಧದಿಂದ ಏನು ಕರ್ಮ ಸರಿ ಇಲ್ಲಪ್ಪ, ಇದ್ರೆ ಗುಣ ಆಗ್ತಿತ್ತು ನನಗೆ. ಹಾಗೆ ಪೂಜೆಯು ಕೂಡ ಎಷ್ಟು ದಿನ ಪೂಜೆ ಮಾಡಿದೆ. ನಮ್ಮ ಜೀವನದಲ್ಲಿ ಇಂಥ ಮಾತುಗಳನ್ನು ಆಡ್ಕೊಳ್ತೇವೆ ಮನಸ್ಸಲ್ಲಾದರು ಅಂತ. ಅಷ್ಟು ಮಾಡಿದ್ದೇನೆ ನಾನು, ದೇವರು ಮನೆ ಬಾಗಿಲು ಭಿಕ್ಷೆ ಬಲ ಕಾಯ್ತಾ ಇದ್ದೇನೆ ಅಂತ.
ತಗೊಂಡು ಹೋಗೋದಕ್ಕೆ ಜಪದ ಪೂಜನ ಅನ್ನೋರು ಅಷ್ಟು ಮಾಡಿದ್ರೆ ನಾನು ನಿಮಗೆ ನನಗೆ ಈಗ ಅಲ್ಲಿ ಅಹಂಕಾರ ನೋಡಿ ನನಗೆ ಈಗ ಹಾಗನ್ಸುತ್ತೆ ಮನಸ್ಸಿಗೆ. ಆದ್ರೆ ಸ್ಪನುಷ್ಠೀಯ ತಾಮಗದೇ ಇದ್ದಾಗ ಆ ಫಲ ಬರೋದಿಲ್ಲ. ನಮ್ದು ಅನುಷ್ಠೀಯತಾಮೇ ಇಲ್ಲ, ಅದನ್ನು ಅನುಷ್ಠಾನವೇ ಮಾಡಿಲ್ಲ. ಸೂ ಎಲ್ಲಿಂದ ಇನ್ನು ಸ್ಪನುಷ್ಠೀಯತ ಚೆನ್ನಾಗಿ ಮಾಡು. ಚೆನ್ನಾಗಿ ಮಾಡು ಅಂದ್ರೆ ಒಂದು ಕರ್ಮಕ್ಕೊಂದು ವಿಜ್ಞಾನ ಇದೆ, ಪ್ರತಿಯೊಂದು ಕರ್ಮಕ್ಕೂ ಕೂಡ ಒಂದು ವಿಜ್ಞಾನ ಇದೆ. ಇವತ್ತು ಅದು ನಷ್ಟ ಆಗಿದೆ ಗೊತ್ತೇ. ಆ ವಿಜ್ಞಾನದೊಟ್ಟಿಗೆ ಮಾಡು, ಪರ್ಫೆಕ್ಟ್ ಆಗಿ ಮಾಡು. ಅದನ್ನು ಹೇಗೆ ಮಾಡಬೇಕು ಅದಕ್ಕೆ ಮಾಡು. ಅವು ಯಾವ ಫಲ ಬರಬೇಕು ಆ ಫಲ ಬರಲೇಬೇಕು, ಬರದೇ ಇರೋ ಸಾಧ್ಯ ಇಲ್ಲ. ಅದೆಲ್ಲ ಪಾಪ, ಅದೆಲ್ಲ ವಸಿಷ್ಠರು ಒಂದು ದೇವರಿಗಾಯ್ತು. ನಾವೆಲ್ಲ ಹಂಗೆಲ್ಲ ಮಾಡೋದು ಸಾಧ್ಯ. ಕರ್ಮ 100% ಆಗಬೇಕು, ಹಾಗೆ ಮಾಡಬೇಕು ಆಗೋದಿಲ್ವಾ? ನಿನ್ನ 100% ಮುಂದಿನ ದಾರಿ. ನೀನ್ ಎಷ್ಟು ಮಾಡೋಕ್ ಸಾಧ್ಯವೋ, ಹೇಗೆ ಮಾಡೋಕ್ ಸಾಧ್ಯವೋ ಹಾಗೆ ಮಾಡಿದ್ರೆ ಸಾಕು, ತೃಪ್ತನಾಗ್ತ ನಾನು. ಅದು ನಮ್ಗೆ ಕೇಳಿದೆ ಅಲ್ವಾ? ಕೊನೆಯ ಬರಿಗೆ ಹೋರಾಡ್ತೇನೆ. ಶಬ್ದ ನೋಡಿ ಎಷ್ಟು ಚೆನ್ನಾಗಿದೆ. ಕೊನೆಗೆ ಬರೀಗೆ ಹೋರಾಡ್ತೇನೆ, ಕೊನೆಯವರೆಗೆ ಅಂದ್ರೆ ಬಿಜಿಗೆವರೆಗೆ ಹೋರಾಡ್ತೇನೆ ಅಂತ ಬಬೀರ ಹೇಳ್ಬೇಕು. ಹಾಗೆ ಕೊನೆಯ ಬರೀಗೆ ಹೋರಾಡ್ತೇನೆ, ಕೊನೆಯವರೆಗೆ ಅದು ಕರ್ತೇ ಇಲ್ಲ. ವಿಜಯದವರೆಗೆ ಹೋರಾಡ್ತೇನೆ ಅದು ನಮ್ಮ ಕೈಲಿಲ್ಲ. ವಿಜಯ ಪ್ರಾಪ್ತಿ ಯುದ್ಧದಲ್ಲಿ ಜಯ ಪರಾಜಯಗಳು ಅನಿಶ್ಚಿತ. ಯಾರಿಗೆ ಬೇಕಾದ್ರೂ ಬರ್ಬೋದು, ಏನ್ ಬೇಕಾದ್ರೂ ಬರ್ಬೋದು. ಯುದ್ಧ ಸಿದ್ಧಿ ಚಂಚಲ, ಯುದ್ಧ ಸಿದ್ಧಿ ಅನ್ನೋದು ಚಂಚಲ ಹೇಳಿಸ್ತದ್ದೇ ಇಲ್ಲ. ಹೀಗೆ ಆಗ್ಬೋದು ಪರಿಣಾಮ ಅಂತ. ಏನ್ ಬೇಕಾದ್ರೂ ಆಗ್ಬೋದು, ನಮ್ ಕೈಲಿಲ್ಲ. ವಿಜಯ ಪ್ರಾಪ್ತಿ ಆಗದಿದ್ರೆ ನನ್ನ ಕೊನೆ ಬರೀ ಹೋರಾಡ್ತೀನಿ. ಅವೀರ ಪ್ರತಿಜ್ಞೆ ಅರ್ಥ ಅದು, ಅದ್ ನನ್ನ ಕೈ. ನನ್ನ ಕೊನೆವರೆಗೆ ಈ ದೇಹದಲ್ಲಿ ಉಸಿರಿರೋವರೆಗೆ, ಈ ದೇಹದ ರಕ್ತ ಹರಿತ ಇರೋವರೆಗೆ ನನ್ನ ಕೈ ಇದೆ. ಹಾಗಾಗಿ ಕೊನೆಯವರೆಗೂ ಮಾಡು, ಕೊನೆಯವರೆಗೂ ಮಾಡು. ಕೊನೆಯದು ಫಲ ಅಂತ ಅಡಿಕೆಯ ಗೊನೆ ಬಾಳೆ ಗೊನೆ ಕೊನೆಯ ಬರುತ್ತಾನೆ ಅದು. ಹಾಗಾಗಿ ಕೊನೆ ಅಂತ ಹೇಳ್ತಾರೆ, ಗೊನೆ ಅಂತ ಹೇಳ್ತಾರೆ, ಕೊನೆ ಅಂತ ಹೇಳ್ತಾರೆ ಹಳ್ಳಿ ಭಾಷೆಯಲ್ಲಿ, ಕೊನೆ ಅಂತ ಹೇಳ್ತಾರೆ. ಅದೇ ಸರಿಯಾದ ಪದ, ಸ್ವಲ್ಪ ಪೇಟೆ ಭಾಷೆಯಲ್ಲಿ ಗೊನೆ ಅದಕ್ಕಿಂತ ಕೊನೆ ಅನ್ನೋದು ಸರಿ. ಯಾಕಂದ್ರೆ ಕೊನೆಯವರು ಬರುವಂತದ್ದು ನೀವು ನೆಟ್ಟು ಕೂಡಲೇ ಬರೋದಿಲ್ಲ. ಯಾವತ್ತೋ ನಿನ್ನ ನಿಮ್ಮ ಜೊತೆ ಕಟ್ಕೊಂಡೆ ಸರ್, ಬೇಡ ತಗೊಂಡು ಮನೆ ಹೋಗ್ತಾ ಇದ್ದ ಯಾರು ಹೇಳಿದ್ರು. ಅದು ನೀನು ಸಾರು ಮಾಡಿದ್ರೆ ಒಂದೇ ದಿನಕ್ಕೆ, ಕೃಷಿ ಮಾಡಿದ್ರೆ ಎಷ್ಟೋ ದಿನಕ್ಕಾಗುತ್ತೆ. ನೀನೇನು ಮಾಡಿದ್ದೆ ಅಂತಂದ್ರೆ ಹಿತ್ತಲಲ್ಲಿ ಹೋಗಿ ನೆಟ್ಟನಂತೆ, ಅದನ್ನು ಇಲ್ಲಿ ಒಲೆ ನೀರು ಇಟ್ಟನಂತೆ ಅಡುಗೆ ಮನೆ ನೀರು ಕುದಿಸಿ ಕುದಿತಾ ಇದ್ದಾಗ ನೋಡಿದಂತೆ ಬಂತ ಅಂತ ಫಲ ಬಂತ. ಅದು ಮೊದಲು ಬರೋದಲ್ಲ, ಕೊನೆಯಲ್ಲಿ ಬರೋದು. ನೀವು ಯಾವ ಸಸ್ಯವನ್ನ ನಡಿ ಫಲ ಬರೋದು ಕೊನೆಗೆ, ಉಳಿದಿದ್ದೆಲ್ಲ ಮೊದಲು ಬರಬೇಕು. ಕಾಂಡ, ರಂಬೆ ಕೊಂಬೆಗಳು, ಎಲೆ, ಚಿಗುರು, ಮತ್ತೊಂದು ಎಲ್ಲ ಮೊದಲು ಬರಬೇಕು, ಆಮೇಲೆ ಫಲ ಬರೋದು. ಹಾಗಾಗಿ ಕೊನೆಯವರೆಗೆ ಅದಕ್ಕೆ ಅರ್ಥ ಅದು. ಹಾಗೆ ಚೆನ್ನಾಗಿ ಮಾಡಿದ್ರೆ ಆ ಕರ್ಮದ ಸ್ವರೂಪ ಏನು ಅದು ಸಲ್ಲುವ ಹಾಗೆ, ಅದಕ್ಕೆ ಸರಿಯಾದ ಹಾಗೆ ಮಾಡು. ಆದ್ರೆ 100% ಆಗದೆ ಇದ್ರೆ ನಿನ್ನ 100% ಕೊಡು, ಭಾವ ತುಂಬಿ ಮಾಡು. ಆ ಕರ್ಮದಲ್ಲಿ ಮನಸ್ಸನ್ನಿಡು, ಆತ್ಮವನ್ನಿಡು. ನೀ ಮಾಡೋ ಪೂಜೆ ಈಗ ವಸೇಶ್ವರ ಮಾಡ್ತಾರೆ, ನೀ ಪೂಜೆ ಮಾಡೋ ಸಾಧ್ಯ ಇಲ್ಲ. ಅದು ಭಕ್ತಿ ಮಾಡ್ಬೋದಲ್ಲ. ಅದಕ್ಕೊಂದು ತುಂಬಾ ಚಂದದ ಸುಭಾಷಿತ ಇದೆ, ಪ್ರಜ್ಞೋ ವದತಿ ಕೃಷ್ಣಾಯ, ಪ್ರಾಜ್ಞೋ ವದತಿ ವಿಷ್ಣವೇ, ವಿಷ್ಣವೇ ನಮಃ. ಅವ ಪಂಡಿತ ವಿಷ್ಣವೇ ನಮಃ ವಿಭಕ್ತಿ ಪ್ರತ್ಯಯ ಸರಿಯಾಗಿ ಮಾಡ್ತಾನೆ. ವ್ಯಾಕರಣ ಪ್ರಕಾರ ಸರಿ ಇದೆ, ವಿಷ್ಣವೇ ನಮಃ. ವಿಷ್ಣು ಪದಕ್ಕೆ ಚತುರ್ಥಿ ವಿಭಕ್ತಿ ಬಂದ್ರೆ ಏನೇನ ಪ್ರತ್ಯಯಗಳು ಬಂದು ಏನೇನ ಪ್ರಕ್ರಿಯೆಗಳಾಗಿ ವಿಷ್ಣವೇ ಅಂತಾಗಿದೆ, ವಿಷ್ಣವೇ ನಮಃ. ಆದ್ರೆ ಒಬ್ಬ ಅಜ್ಞ ಅವನಿಗೆ ಅದರ ಗೊತ್ತಿಲ್ಲ, ವಿಭಕ್ತಿ ಪ್ರತ್ಯಯ ವ್ಯಾಕರಣ ಗೊತ್ತಿಲ್ಲ. ವಿಷ್ಣವೇ ನಮ ಅನ್ನೋದು ವಿಷ್ಣಾಯ ನಮ ಅಂತ, ಈ ಕೃಷ್ಣಾಯ ನಮ ಇದೆ ಅದರ ವಿಷ್ಣಾಯ ನಮ. ಆದ್ರೆ ಉಭಯವರ್ಗ ಸುಪ್ರೀತ ಭಕ್ತಿ ಪ್ರೀತೋ ಜನ ಅರ್ಥನ, ಇವನ ಮೇಲೂ ಪ್ರೀತಿ ಅವನ ಮೇಲೂ ಪ್ರೀತಿ. ಪ್ರೀತಿ ವಿಭಕ್ತಿಯ ಮೇಲೆಲ್ಲ, ಪ್ರೀತಿ ಭಕ್ತಿಯ ಮೇಲೆ. ಅವನು ವಿಭಕ್ತಿ ಕ್ರೀತ ಅಲ್ಲ, ಭಕ್ತಿ ಕ್ರೀತ.
ಭಕ್ತಿಯಿಂದ ಕೊಳ್ಳಬಹುದಂತೆ. ಭಕ್ತಿ ಕೃತ ಅಂದ್ರೆ ಭಕ್ತಿಯಿಂದ ಖರೀದಿ ಮಾಡಲ್ಪಟ್ಟವನು. ನೀವು ಭಕ್ತಿಯಿಂದ ಕೊಳ್ಳಬಹುದು, ಅವನನ್ನ ಒಳಗೊಳ್ಳಬಹುದು ಭಕ್ತಿಯಿಂದ. ವಿಭಕ್ತಿ ಅಂದ್ರೆ ವಿಭಾಗ, ಬೇರೆ ದೂರ. ಭಕ್ತಿ ಅಂದ್ರೆ ಭಾಗ, ಹತ್ತಿರ ಮುಂದಾಗುವುದು. ಭಕ್ತಿ ಶಬ್ದ ಕರ್ತ ಇರೋದು ಹಾಗೆ. ಹಾಗಾಗಿ ಅಂದ್ರೆ ನಿಮ್ಗೆ ಅದನ್ನ ಸರಿಯಾಗಿ ಮಾಡಕ್ ಬರದೇ ಇದ್ರೆ, ಕೊನೆ ಪಕ್ಷ ನೀವು ಮನಸ್ಸು ತುಂಬೆ ಮಾಡಿದ್ರೆ, ಭಾವ ತುಂಬೆ ಮಾಡಿದ್ರೆ, ಉಳಿದಿನ ಸರಿ ಮಾಡ್ಕೊಳ್ತಾರೆ. ಅದು ಮೇಕಪ್ ಮೇಕಪ್ ಆಗತ್ತೆ. ಕೊರತೆ ಇರೋದಂತೂ ಗೊತ್ತೇ ಇರೋದು ಯಾವುದು, ಉಪಕರಣಗಳಲ್ಲಿ ಕೊರತೆ ಇರೋದನ್ನ ಅಂತಃಕರಣ ತುಂಬತ್ತೆ. ಅಥವಾ ಕರಣದಲ್ಲಿ, ಕೈಕರಣದಲ್ಲಿ ಇನ್ನೊಂದರಲ್ಲಿ ವ್ಯತ್ಯಾಸ ಇರೋದನ್ನ ಅಂತಃಕರಣ ತುಂಬುತ್ತೆ. ಆದರೆ ಅಂತಃಕರಣದ ಕೊರತೆಯನ್ನ ಯಾವ ಉಪಕರಣವೂ ತುಂಬದಿಲ್ಲ. ಅಂತ ಉಪಕರಣವನ್ನ ಇನ್ನೂ ಕಂಡುಹಿಡಿಯಲಾಗಿಲ್ಲ. ಎಂತ ಉಪಕರಣವನ್ನ? ಈ ಮನಸ್ಸಿನ ಕೊರತೆ ನೀಗಿಸುವಂತದ್ದು. ಈಗ ತಾಯಿ ಹಾಲು ಕೊಡ್ತಾರೆ ಅಲ್ವಾ, ಮಗುವಿಗೆ ತಾಯಿ ಹಾಲಿಗೆ ಪರ್ಯಾಯ ಕಂಡುಹಿಡಿದಲ್ಲ. ಇವತ್ತು ಜಾಹೀರಾತು ಇಷ್ಟಕ್ಕಾಗ ಬರ್ಬೋದು ಟಿ ವಿ. ಅದ್ರ ನಿಜಕ್ಕೂ ತಾಯಿನ ಹಾಲಿಗೆ ಅದ್ರ ಏನು ಎಲ್ಲ ಇದೆ ಅಂತ ಅದ್ರಲ್ಲಿ ಬಂದಿದೆಯಾ ಪ್ರಪಂಚದಲ್ಲಿ? ಬೇಡ ಇದೆ ಅಂತ ಅಂದ್ಕೊಳ್ಳಿ. ಆದ್ರೆ ಹಾಲು ಕೊಡುವಾಗ ತಾಯಿ ಒಂದು ವತ್ಸಲ ಇರುತ್ತಲ್ಲ, ತಾಯಿ ಪ್ರೀತಿ, ಅದನ್ನ ಯಾವ್ದಾರ ಯಾವ್ದಾರ ಅಂಗಡಿಯಲ್ಲಿ ಸಿಗುತ್ತ, ಯಾವ್ದಾರ ಕಂಪನಿ ಸಿಗುತ್ತ ಅಂತ ಕಂಪನಿ ಬಂದಿದೆ ಇಲ್ಲ, ಅದಕ್ಕೆ ಪ್ರತ್ಯಾಮ್ನಾಯ ಇಲ್ಲ. ಹಾಗಾಗಿ ಸ್ವನುಷ್ಠೀತ ಮನ ಅನ್ಬೇಕಾದ್ರೆ ಕರ್ಮದ ಹಿಂದೆ ಮನಸ್ಸಿರ್ಬೇಕು, ಕರ್ಮದ ಹಿಂದೆ ನಾವಿರ್ಬೇಕು, ಪೂರ್ತಿ ನಾವಿರ್ಬೇಕು. ನಾವು ಮಾಡೋ ಕರ್ಮದ ಹಿಂದೆ ಅದಿರೋದಿಲ್ಲ, ಹೆಚ್ಚಿನ ಸಾರಿ ಅದಿರೋದಿಲ್ಲ. ನಿನ್ನೆ ಮೊನ್ನೆ ಅವಳು ಮದುವೆ ಬಗ್ಗೆ ಮಾತಾಡ್ತಾ ಇದ್ರು. ಮದುವೆಯಲ್ಲಿ ಮದುವೆ ಒಂದು ಬಿಟ್ಟು ಮತ್ತೆಲ್ಲೂ ಸ್ವನುಷ್ಠೀಯತ ಮತ್ತೆ ಇರುತ್ತೆ. ಬಂದವ್ರು ಮಾತಾಡ್ಸೋದು, ವಿಡಿಯೋ ಫೋಟೋ, ತಿಂಡಿ ತೀರ್ಥ, ಇನ್ನು ಏನೇನೋ ಅದೆಲ್ಲ ಆಗ್ತಾ ಇರುತ್ತೆ ಅಂತ. ಆದ್ರೆ ಆ ಪ್ರಕ್ರಿಯೆ ಇದೆಯಲ್ಲ, ಮದುವೆಗೆ ಅಂತ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದನ್ನು ಮಾತ್ರ ಅದು ಅನಾಥ, ಅದನ್ನು ಕೇಳೋದೇ ಇಲ್ಲ, ಅದು ಯಾರಿಗೂ ಬೇಡ. ಅವಾಗ ಅದು ಹೆಂಗ ಫಲ ಕೊಡ್ಬೇಕು? ಈಗ ಮೂರು ದಿನಕ್ಕೆ ಡೈವರ್ಸ್ ಆದ್ರೆ ಮದುವೆ ಜವಾಬ್ದಾರಿ ಇಲ್ಲ ಅದಕ್ಕೆ, ಅದು ಅದಕ್ಕೆ ಜವಾಬ್ದಾರಿ ಇಲ್ಲ. ಆ ಗಂಟೆ ಹಾಕುವ ಕಾರ್ಯಕ್ರಮ ಲಗ್ನ ಅದು, ಸೇರುವ ಕಾರ್ಯಕ್ರಮ ಅದು, ಎರಡು ಜೀವಗಳ ನಡುವೆ ಬಂದ ಹೇಳ್ಕೊಡುವ ಕಾರ್ಯಕ್ರಮ ಅದು. ಅದನ್ನ ಅಸ್ತವ್ಯಸ್ತ ಮಾಡಿದ್ರೆ, ಸರಿಯಾಗಿ ಮಾಡದೇ ಇದ್ರೆ ಮತ್ತೆ ಫಲ ಕೊಟ್ಟರು ಅಂತ ಹೇಳಿದೆ ಯಾಕೆ? ನಾವು ಯಾರನ್ನು ದೂರ್ಬೇಕು ಆಮೇಲೆ? ಮಾಡಿದ ಪೂಜೆಗಳು ಕೂಡ ಹಾಗೆ, ನಾವು ಮಾಡೋ ಪೂಜೆ ನಾವಿದ್ವಾ ಪ್ರಶ್ನೆ? ನಾವು ಮಾಡೋ ಪೂಜೆ ನಾವಿದ್ವಾ? ಫಿಸಿಕಲ್ ಬಾಡಿ ಇರ್ಬೋದು ಅಲ್ಲಿ, ಎಲ್ಲರೂ ಅಲ್ಲೇ ಇರ್ತಾ ಇಲ್ಲದ ಅದು ಫಲ ಬರದೆ ಅಷ್ಟ ಅಭ್ಯಪಾಯ ದೇವರು ಅಂದ್ರೆ ನೀನು ಎಲ್ಲೋ ನೋಡ್ತಾ ಎಲ್ಲೋ ಅಂತ ಹೆಸರು ಹೇಳಿದ್ರೆ ಬರೋಕ್ಕೆ ಏನಾಗಿಲ್ಲ, ಮನುಷ್ಯನೇ ಆಗಿಲ್ಲ ಅಂತ. ಈಗ ನಾವು ಯಾರಾದ್ರೂ ಕರಿಬೇಕಾದ್ರೆ, ಒಂದು ಯಾರೊಂದು ರಾಮ ಅಂತ ಕರಿಬೇಕಾದ್ರೆ ಒಬ್ಬನನ್ನ, ಅವನನ್ನು ನೋಡ್ತಾ ಅವನೇ ಮನ್ಸಿಟ್ಟು ಕರೆದ್ರೆ ಮಾತ್ರ ಬರ್ತಾನ. ನೀವು ಬೇರೆ ಒಂದು ಆಕಳ ನೋಡ್ಕೊಂಡು ಹೇಳಿ ನೀವು ಎಲ್ಲ ಮನ್ಸಿಟ್ಟು ಹೇಳಿ ಏನ್ ಅಷ್ಟು ಚೀಪ ಅಂದ್ಕೊಳ್ತಾನೆ. ಸರಿ ಕರಿ ಮನುಷ್ಯನೇ ಅಂದ್ರೆ ಒಬ್ಬ ಮನುಷ್ಯನೇ ಒಪ್ಪೋದಿಲ್ಲ ಅದನ್ನ, ದೇವರನ್ನು ಕರಿಬೇಕು. ಅದೇ ಕರಿಬೇಕು, ದ್ರೌಪದಿ ಕರೆದ ಕರಿಬೇಕು. ಹಸ್ತನಾಮತಿಯ ರಾಜ್ಯಸಭೆಯಲ್ಲಿ ದ್ರೌಪದಿ ಕರೆದಲ್ಲ, ಆ ಕರೆಯಲ್ಲಿ ಜೀವವೇ ಇತ್ತು. ಅವಳ ಆತ್ಮ, ಅವಳ ಮನಸ್ಸು, ಅವಳ ಜೀವ, ಅವಳ ಮಾನ ಪ್ರಾಣ ಎಲ್ಲ ಇತ್ತು. ಕೊಡ್ಬಂದ ಬರಕೆ ಅಂತ ಗಜೇಂದ್ರ ಕರೆದಾಗ ಭಗವತ ಪಂಕ್ತಿ ಉದ್ಧತ್ಯ ಸಾಂಪುಜಕರ ಕಿರಮಾನ ಕೃಷ್ಣ ಅಂತ ಅದನ್ನ ಪೂಜೆ ಮಾಡ್ತಂತೆ ಆನೆ ಆಗ ಅಂತ, ಗಜೇಂದ್ರ ಅಂತ. ಅದ್ರ ಕೈಲೊಂದು ಕಮಲ ಇತ್ತು, ಆನೆ ಆ ಮೊಸಳೆ ಹಿಡಿಯೋ ಹೊತ್ತಲ್ಲಿ, ಗಜರಾಜನ ಮೊಸಳೆ ಹಿಡಿಯೋ ಹೊತ್ತಲ್ಲಿ ಒಂದು ಅಂದ್ರೆ ಒಂದು ಕಮಲಕ್ಕೆ ಅದು ಕೈ ಹಾಕಿತ್ತು ಅಂದ್ರೆ ಸೊಂಟೆ ಸೊಂಟೆಯಿಂದ ಒಂದು ಕಮಲ ಹಿಡಿದಿತ್ತದು. ಇದು ಆನೆ ಮೊಸಳೆ ಒಂದು ಆನೆ ಕಾಲು ಹಿಡಿದಾಗ ಆ ಕಮಲಕ್ಕೆ ಇತ್ತು ಅಂತ ಅದ್ರ ಕೈಯಲ್ಲಿ. ಬೇರೆ ಪ್ರಯತ್ನಗಳೆಲ್ಲ ಮುಗಿದು ಪೈಕಿಯವರು ಪ್ರಯತ್ನ ಮಾಡಿ ಸೋತಾಯ್ತು. ಗಜರಾಜನ ಸೇನೆ ಇತ್ತಲ್ಲ, ಗಜ ಸೇನೆ, ಅವ್ರು ಯಾರು ಇದ್ರು ಈ ಆನೆಯನ್ನ ಮೇಲೆ ಹತ್ತಲಿಕ್ಕಾಗಲಿಲ್ಲ. ಸ್ವಯಂ ಮದರಶಕ್ತಿಯು ಸೋರಿ ಹೋಯ್ತು, ರಕ್ತದ ರೂಪದಲ್ಲಿ ಸುರಿದು ಹೋಯ್ತದೆ, ಮುಗಿದು ಹೋಯ್ತು, ಏನಿಲ್ಲ ಇನ್ನು. ಎಲ್ಲ ಮುಗಿದ ಮೇಲೆ ಅವನು ನೆನಪಾಯ್ತು,
ನಾವು ಅದಕ್ಕೆ ಹಿಂದೆ ಪಡ್ಕೊಳ್ತುಂಟು. ಅಂದ್ರೆ ಕೆಲವೊಂದು ಹೇಗೆಂದ್ರೆ ಈ ಕೆಲವು ರೇಡಿಯೋಗಳು ಹೇಗಿರುತ್ತೆ ಅಂದ್ರೆ ಸ್ವಲ್ಪ ಅಳ್ತಾದ ಮೇಲೆ ಅದು ಬರೋದಿಲ್ಲ, ಬರ ಬರ ಶಬ್ದ ಮಾಡುತ್ತೆ, ಒಂದ್ ತಟ್ಟಿ ಅಂದ್ರೆ ಬರುತ್ತೆ ಸರಿಯಾಗಿ. ಕೆಲವು ಹಳೆ ಟಾರ್ಚ್ಗಳು ಕೂಡ ಹಾಗೆ ಟಾರ್ಚ್ ಬರೋದು ಬರೋದಿಲ್ಲ, ಅದು ಒಂದ್ ತಲೆ ಒಂದ್ ತಟ್ಟಿ ಅದಕ್ಕೆ ಕೂಡ ಸರಿಯಾಗುತ್ತೆ. ಹಾಗೆ ಕೆಲವು ಸರಿ ಬೇರೆ ತಲೆ ತಟ್ಟಿದ್ರೆ ನಮ್ಗೆ ಎಂತಂದ್ರೆ ನಾವು ನೆನಪು ಮಾಡ್ಕೊಳ್ಳದೆ ಇದ್ದಾಗ ತಟ್ಟಿ ನೆನಪು ಮಾಡಿಸೋದು ಟಾರ್ಚ್ ಸರಿ ಮಾಡೋಕ್ಕೆ ನಮ್ ಟಾರ್ಚ್ ಇದ್ದಾನೆ, ಒಂದ್ ಬೆಳಕಿದೆ ಇಲ್ಲ ಕೂಡ ಬೆಳಕು ಬರೋದು ಯಾವಾಗ ಅಂದ್ರೆ ಫ್ಲಾಶ್ ಆಗೋದು ಯಾವಾಗ ಅಂದ್ರೆ ಅಂತ ಈ ಗಜೇಂದ್ರ ಹಾಗೆ ನೋಡಿದ್ರೆ ತಗೊಂಡಿರೋ ಭಾರಪಾಲಕ ಪರಮ ಭಕ್ತ ಭಕ್ತಾಗಿ ಬರ್ತಾರ, ಆದ್ರೆ ಜನ್ಮದಿಂದ ದೇವ್ರ ನೆನಪಾಗಿಲ್ಲ ಅವನು ಇದ್ದಕ್ಕಿದ್ದ ನೆನಪಾಗಿದ್ದಂತೆ. ಯಾವಾಗ ಅಂದ್ರೆ ಅಂತಹ ಸಂಕಟ ಬಂದಾಗ ತೀರದ ಸಂಕಟ ಅಂದ್ರೆ ತೀರ ದೂರದಲ್ಲಿ ಆ ತೀರದ ಸಂಕಟ ಬಂದಾಗ ಇದ್ದಕ್ಕಿದ್ದ ನೆನಪಾಗ್ತಾನೆ ಅವನ ಪ್ರೀತ. ಯಾವಾಗಲೂ ಕಷ್ಟ ಬಂದಾಗ ನೆನಪು ಮಾಡ್ಕೊಳ್ಳೋನು ಉದ್ಯುತ್ತ ಸಾಮ್ರಜಕರ ಆ ಅಂಬಲದಿಂದ ಕಮಲದಿಂದ ಕೂಡಿದ ಸೊಂಡರನ್ನ ಹಾಗೆ ಮೇಲೆತ್ತಿ ವೈಕುಂಠದ ಕಡೆ ತೋರಿಸ್ತಾನೆ ನಿನಗಿದು ಅಂತ ಆ ಕಮಲ. ಗಿರಮಾನ ಕೃಚ್ಛ್ರ ಬಹು ಕಷ್ಟದಿಂದ ಸ್ವರ ಹೊರಟಿತು ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಎಲ್ಲರ ಗುರುವೇ ನಾರಾಯಣ ನಿನಗೆ ನಮಸ್ಕಾರ ಬಂದ ಕೊಟ್ಟೆ. ಯಾಕೆಂದ್ರೆ ಆ ಕಲೆಯಲ್ಲಿ ಕಮಲವನ್ನು ಸಮರ್ಪಣೆ ಮಾಡ್ತಾರೆ, ನಿಜವಾದ ಪೂಜೆ ಅದು. ಗಂಟೆ ಇತ್ತ ಇಲ್ವ ದಲ್ಪ ಇತ್ತ ಇಲ್ಲ ಪೂಜೆಯಲ್ಲಿ ಸದಾ ರಸ ಹಾಕೊಂಡು ಆಗ ಕೂತಿದ್ದೀನಿ ಇಲ್ವ ಅಂತ ದೇವ್ರು ನೋಡಿದ್ ನೋಡಿದ್ರೆ ತಾನೆ ಮಡಿ ಸರಿ ಇತ್ತ ಇಲ್ವ ಸರಿ ಇತ್ತು ಮಡಿ ಶುದ್ಧ ನೀರೊಳಗೆ ಇದೆ ಅಬತ್ತು ಜೀವನ ಹಾರ ಇರೋ ಸ್ಥಿತಿಯಲ್ಲಿ ಇದೆಯಲ್ಲ ಸೋತೆ ಈಗ ಜೀವನದಲ್ಲಿ ನಿಜವಾಗ ಮಡಿಯಾಗದಾಗ ಮಡಿಯುವಾಗ ಆ ಮಡಿ ಸರಿಯಾದ ಮಡಿ ಆಗ ಅದು ಕರೆದ್ರೆ ಆ ಕರೆಯೊಳಗೆ ಅದರ ಜೀವವೇ ಇದೆ ಹಾಗಾಗಿ ಬರಲೇಬೇಕು ದೇವ. ಯಾವ ಕರೆಯಲ್ಲಿ ಜೀವನ ಇರ್ತ ಜೀವನ ಇರುತ್ತೋ ಯಾವ ಕರೆಯಲ್ಲಿ ಜೀವದ ಭಾವ ಇರುತ್ತೋ ಯಾವ ಕರ್ಮದಲ್ಲಿ ಜೀವದ ಭಾವ ಇರುತ್ತೋ ಆ ಕರ್ಮ ಪೂರ್ಣ. ಆ ಕರ್ಮ ವೈಜ್ಞಾನಿಕವಾಗಿ ಪೂರ್ಣ ಅಲ್ಲದೇ ಇದ್ರು ಎಷ್ಟೋ ಸಮಯದಲ್ಲಿ ಕೊರತೆ ಇರ್ಬೋದು, ಅಲ್ಲಿ ಕಾಲದ ಕೊರತೆ ಉಪಕರಣಗಳ ಕೊರತೆ ಇರ್ಬೋದು, ಅದನ್ನ ತುಂಬಿಡುತ್ತೆ ಅದು ನಮ್ಮ ಕೈ ಹಾಗಾಗಿ ಕರ್ಮ ಪೂರ್ಣ ಆಗ್ಲಿ, ಕರ್ಮ ಪರಿಪೂರ್ಣ ಆಗ್ಬೇಕು. ಆಗದಿದ್ರೆ ನಿನ್ನನ್ನು ಇಡೀ ಕೊಟ್ಬಿಡುದು ಅದಕ್ಕೆ, ನಿನ್ನ ಇಡೀ ಇಟ್ಟು ಮಾಡಿದ್ರೆ ಅದನ್ನ ಸೃಷ್ಟಿಗೆ ತ ಗೊತ್ತಿರೋಷ್ಟು ನಿನಗೆ ಎಷ್ಟಿರ್ತು ಅಷ್ಟು ಅದನ್ನು ಸೃಷ್ಟಿ ತಾನು ಮಾಡೋದಿನ ಚೆನ್ನಾಗಿ ಮಾಡು ತೃಪ್ತಿ ಆಗ್ಬೇಕು ಚೆನ್ನಾಗಿ ಅನ್ನೋದಕ್ಕೆ ಅರ್ಥ ಅಷ್ಟೇ ತೃಪ್ತಿ ಆಗ್ಬೇಕು ನಮ್ಗೆ ತೃಪ್ತಿ ಆಗ್ಬೇಕು ಆ ಕರ್ಮದ ಕೊನೆಯಲ್ಲಿ ಅದಾಗಿದೆಯಾ ಆಗ್ತಾ ಇದೆಯಾ. ಆ ತೃಪ್ತಿ ಆಗದೆ ಇದ್ರೆ ಆತ್ಮನ ತುಷ್ಟಿ ಅದಾಗದೆ ಇದ್ರೆ ಆ ಕರ್ಮ ಪೂರ್ಣ ಅಲ್ಲ. ಈ ಕರ್ಮ ಸರಿಯಾಗದೇ ಇದ್ದಾಗ ಅದೇ ಬಂಧನ ಆಗುತ್ತೆ, ಆ ಕರ್ಮ ಬಂಧನ ಆಗುತ್ತೆ. ಕರ್ಮ ಕೆಟ್ಟಾಗ ಅದೇ ನಮ್ಮನ್ನು ಪಂಚವಾಗಿ ಬಂಧಿಸೋದು ಪಾಪವಾಗಿ ಪರಿಣಮಿಸೋದು ಅದೇ. ನಮ್ಮ ಹಿಂದಿನ ಕರ್ಮಗಳಿದೆಯಲ್ಲ ಕೃತಿಗಳಿದೆಯಲ್ಲ ಕರ್ಮ ಅಂದ್ರೆ ಬೇರೆ ಇಲ್ಲ ನಮ್ಮ ನಮ್ಮದೇ ಮೊದಲ ಕೆಲಸಗಳು ನಮ್ಮ ನಮ್ಮ ನಡೆಗಳು ಅದು ಯಾವ್ದಾದ್ರು ಸರಿಯಾಗಿಲ್ಲ ಅದೇ ನಮ್ಗೆ ಇವತ್ತು ಮುಳ್ಳು ಅದೇ ನಮ್ಮ ತಡೆ ನಮಗೂ ದೇವರಿಗೂ ಮಧ್ಯೆ ಬಂದಿದ್ದೇ ಅದು. ಹಾಗಾಗಿ ಶಂಕರರು ಮತ್ತೆ ಮತ್ತೆ ಹೇಳಿದ್ರು ಸರಿಯಾಗಿ ಮಾಡಿದೆ ಸರಿಯಾಗಿ ಮಾಡು ಅದು ನಿನಗೆ ಬಂಧನ ಆಗ್ಬಾರ್ದು ಅದು ನಿನಗೆ ಗೆಜ್ಜೆ ಆಗ್ಬೇಕು ಅಂತ ಸರ್ಪಡೆ ಆಗ್ಬಾರ್ದು. ಸರ್ಪಡೆ ಆಗದೆ ಯಾವಾಗ ಸ್ವನಿಷ್ಠೀಯತ ಮಾಡದೆ ಅಂತ ಸರ್ಪಡೆ ಆಗ್ಬಾರ್ದು ಅದು ಸ್ವನಿಷ್ಠೀಯತ ಮಾಡಿದ್ರೆ ಅದು ಮೋಚಕ ಅದು ಎಲ್ಲ ದಾರಿನೆಲ್ಲ ಮೊದಲೇನು ಅಡ್ಡ ಬಂದಿತ್ತು ಅದನ್ನು ಕೂಡ ಇದು ಕ್ಲಿಯರ್ ಮಾಡಿಕೊಡುತ್ತೆ ತಿರುಗಿ ಮಾಡಿಕೊಡುತ್ತೆ ದಾರಿ ಮಾಡಿಕೊಡುತ್ತೆ. ನಾವು ಆತ್ಮಾವಲೋಕನ ಮಾಡಿಕೊಳ್ಳೋದಷ್ಟೇ. ಶಂಕರರು ಒಂದು ಮಾತು ಹೇಳ್ತಿರೋ ಹಾಗೇನೆ ತಕ್ಷಣ ನಮ್ಗಿರೋ ಕೆಲಸ ಏನಂದ್ರೆ ಆತ್ಮಾವಲೋಕನ. ನಾವೇನು ಮಾಡ್ತಾ ಇದ್ದೇವೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವರು ಕೈ ಮುಗಿತಾ ಇದ್ದೇವಲ್ಲ ಅಷ್ಟೇ ನಾವು ಮಾಡಿದ್ರು ಅಷ್ಟೇ ಮಾಡಿದ್ರು ಕೂಡ ಅದನ್ನು ಸರಿಯಾಗಿ ಮಾಡ್ತಾ ಇದ್ದೇವೆ ಚೆನ್ನಾಗಿ ಮಾಡ್ತಾ ಇದ್ದೇವೆ ಅದನ್ನು ಪೂರ್ಣವಾಗಿ ಮಾಡ್ತಾ ಇದ್ದೇವೆ ಅದನ್ನು ಮಾಡಿದ ಹಕ್ಕು ಬಂತು ಕೊಡುವುದು ಫಲ ಕೊಡುವಂತ ಹಕ್ಕು ಬಂತು. ಮಾಡದೇ ಇದ್ದಾಗ ಅದಕ್ಕೆ ಯಾರು ಜವಾಬ್ದಾರ ನಾನು ಜವಾಬ್ದಾರ ಅದಕ್ಕೆ ಕರ್ಮ ಸೃಷ್ಟಿಯೇತ ಸು
சூரியத்தை முதல் நம்ம ஜீவன் தரிசனம்